ಕರೋನಾ ವೈರಸ್ ಅಂದರೇನು? ಕರೋನಾ ವೈರಸ್ಗಳು ವೈರಸ್ಗಳ ಒಂದು ದೊಡ್ಡ ಜಾತಿಗೆ ಸೇರಿದ್ದು, ಪ್ರಾಣಿಗಳಲ್ಲಿ ಹಾಗೂ ಮನುಷ್ಯರಲ್ಲಿ ಇವು ಅನಾರೋಗ್ಯವನ್ನು ಉಂಟು ಮಾಡುತ್ತವೆ. ಹಲವು ಕರೋನಾ ವೈರಸ್ಗಳು ಮನುಷ್ಯರಲ್ಲಿ ಉಸಿರಾಟ ಸಂಬಂಧಿಸಿದ ಸೋಂಕು ಉಂಟು ಮಾಡುತ್ತವೆ. ಈ ಅನಾರೋಗ್ಯಗಳು ಸಾಮಾನ್ಯ ನೆಗಡಿಯಿಂದ ಹಿಡಿದು ಮೆರ್ಸ್ ಅಥವಾ ಸಾರ್ಸ್ದಂತಹ ಭಯಾನಕ ರೋಗಗಳು ಆಗಿರಬಹುದು. ಇತ್ತೀಚೆಗೆ ಅನ್ವೇಷಿಸಿದ ರೋಗ COVID-19 ಕೊರೋನಾ ವೈರಸ್ನಿಂದಲೇ ಬರುತ್ತದೆ. COVID-19 ಎಂದರೇನು? COVID-19 ಇತ್ತೀಚೆಗೆ ಅನ್ವೇಷಿತ ಕೊರೋನಾ ವೈರಸ್ಗಳಿಂದ ಬರುವ ಸೋಂಕು ರೋಗವಾಗಿದೆ. ಡಿಸೆಂಬರ್ 2019 ಚೈನಾದ ವುಹಾನ್ ನಗರದಲ್ಲಿ ಸಿಡಿದೇಳುವ ಮುಂಚೆ COVID-19 ಹಾಗೂ ಈ ಹೊಸ ಕೊರೋನಾ ವೈರಸ್ ಮನುಷ್ಯನಿಗೆ ಗೊತ್ತಿರಲಿಲ್ಲ. COVID-19 ಲಕ್ಷಣಗಳು ಯಾವುವು? ಜ್ವರ, ಆಯಾಸ, ಒಣಕೆಮ್ಮು. ಕೆಲವು ರೋಗಿಗಳಿಗೆ ಶಾರೀರಿಕ ನೋವು, ಮೂಗು ಕಟ್ಟುವಿಕೆ, ಮೂಗು ಸೋರುವಿಕೆ, ಗಂಟಲು ಕೆರೆತ ಅಥವಾ ಬೇದಿ ಕಂಡುಬರಬಹುದು. ಈ ಲಕ್ಷಣಗಳು ಸಾಮಾನ್ಯವಾಗಿ ಸೌಮ್ಯವಾಗಿರುತ್ತವೆ ಮತ್ತು ಕ್ರಮೇಣ ಪ್ರಾರಂಭವಾಗುತ್ತವೆ. ಕೆಲವು ಜನರು ಸೋಂಕಿಗೆ ಒಳಗಾದರೂ ಯಾವುದೇ ರೋಗ ಲಕ್ಷಣಗಳನ್ನು ಬೆಳೆಸಿಕೊಂಡಿರುವುದಿಲ್ಲ ಮತ್ತು ಅನಾರೋಗ್ಯವಾಗಿ ಕಾಣುವುದಿಲ್ಲ. ಹೆಚ್ಚಿನ ಜನರು ವಿಶೇಷ ಚಿಕಿತ್ಸೆಯ ಅಗತ್ಯವಿಲ್ಲದೆ ಈ ರೋಗದಿಂದ ಚೇತರಿಸಿಕೊಳ್ಳುತ್ತಾರೆ. COVID-19ಗೆ ತುತ್ತಾಗುವ ಪ್ರತಿ 6 ಜನರಲ್ಲಿ ಒಬ್ಬರು ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಮತ್ತು ಅವರಲ್ಲಿ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ವಯಸ್ಸಾದವರು ಅಧಿಕ ರಕ್ತದೊತ್ತಡ, ಹೃದಯದ ಸಮಸ್ಯೆಗಳು ಮತ್ತು ಮಧುಮೇಹದಂತಹ ವೈದ್ಯಕೀಯ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯ. ಜ್ವರ, ಕೆಮ್ಮು ಮತ್ತು ಉಸಿರಾಟದ ತೊಂದರೆ ಇರುವವರು ವೈದ್ಯಕೀಯ ಗಮನ ಪಡೆಯಬೇಕು.